ಸ್ವಂಗ ಮಡಿವಾಳಪ್ಪನ್ನ ಎಷ್ಟು ಪ್ರೀತಿಯಿಂದ ನೋಡ್ರಿ, ನಾನು ಇವತ್ತು ಎಷ್ಟು ಖುಷಿ ಪಟ್ಟೆ. ಬಡವರು ಒಬ್ಬವ ನಾನು ಹಂತಿದ್ದೆ, 500 ರೂಪಾಯಿ ದಕ್ಷಿಣ ಕೊಡಕ್ ಬಂದಾನ, ಬೆನ್ನಾಗ ಹೆಂಗಿದ್ದಾರೆ ಬನ್ನಿನ ಹರಿದ್ರು. 500 ರೂಪಾಯಿ ನನಗೆ ದಕ್ಷಿಣ ಕೊಡಕ್ ಬಂದಾನ, ನಾನಂದೆಪ್ಪ ದಕ್ಷಿಣ ಕೊಡಬೇಡಪ್ಪ, ನಿನ್ನ ಹಂಗಿ ತಗೋ ಅವ್ನು ಚಲೋದು, ನೀ ಚಲೋ ಖುಷಿ ಇರು, ನೀ ಚಂದ ಕಳ್ಸ್ಕೊಂಡಾರ ಖುಷಿ ಇದ್ದು ನನಗೆ ಆಮೇಲೆ ದಕ್ಷಿಣ ಕೊಡಕತ್ತಿ ಅಂದ. ಇಲ್ಲಪ್ಪ ನಮ್ಮ ಅಪ್ಪನ ಋಣ ತೀರಿಸ್ಬೇಕು ನಾನು, ನಮ್ಮ ಅಪ್ಪ ಎಂತ ಮಡಿವಾಳಪ್ಪ, ನಂದೇ ನಂಗೆ ಹೇಳ್ಬೋದು ಮತ್ತೊಂದು ಇನ್ನೊಂದು ಮತ್ತೊಂದು ಹಂಗೆ ಹೊಲಿಸ್ತೀನಿ. ಈ ಹಂಗಿನೇ ಹಾಳಿದಾಳಕತ್ತಿದ ಆ ಹಂಗಿ ಚಿಂತೆ ಯಾಕೆ ಮಾಡ್ಲಪ್ಪ ಅಂದ. ನಂದು ನಮ್ ಮುದುಕಾಗಿನ ವಯಸ್ಸಾಗ್ಯದ, ನನ್ನ ಹಂಗಿನೇ ಹರಿಲಕತ್ತದ, ಆ ಹಂಗಿ ಚಿಂತೆ ಯಾಕೆ ಮಾಡ್ಲಿ. ಮಡಿವಾಳಪ್ಪನ ವ್ಯಕ್ತಿತ್ವ ದೊಡ್ಡದಾಗಬೇಕು, ದೊಡ್ಡ ಜಾತ್ರೆ ಆಗ್ಬೇಕು, 1000 ಮಂದಿ ಬರ್ತಾರೆ, ಅವ್ರಿಗೆಲ್ಲ ಊಟ ಹಾಕ್ತಪ್ಪ ನೀನು, ನಿನಗೆ ಕೊಡ್ತೀನಿ ಅಂತ ಹೇಳದ ಒಬ್ಬ ಅಜ್ಜ. ಅಷ್ಟು ಪುಣ್ಯದ ಕ್ಷೇತ್ರ ಇದು. ನಾವು ಮಾತ್ರ ಇಲ್ಲಿವರೆಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಜೀರ್ಣೋದ್ಧಾರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಾಜಿ ಶಾಸಕರಾಗಲಿ, ಮಾನ್ಯ ದಿವಂಗತ ಮುಖ್ಯಮಂತ್ರಿಗಳಾಗಲಿ, ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳನ್ನು ಇಸ್ಕೊಟ್ಟಿದ್ದಾರೆ, ನಾವು ಕೂಡ ತಗೊಂಡಿದ್ದೀವಿ. ಆ ಕೆಲಸಗಳನ್ನು ಸಮಾಜಕ್ಕೆ ನೇರವಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ, ಸರ್ಕಾರದ ಹಣವನ್ನ ದುರುಪಯೋಗ ಮಾಡದೆ ನೇರವಾಗಿ ಅಭಿವೃದ್ಧಿಗೆ ಬಳಸಿಕೊಂಡಿದ್ದೀವಿ. ನಮ್ಮ ಕಡಕೋಳವರು ಹೇಳಿದ್ರು, ಕಲ್ಯಾಣ ಕರ್ನಾಟಕದೊಳಗೆ ಸಾಕಷ್ಟು 300 ಕೋಟಿ ರೂಪಾಯಿ ಬಜೆಟ್ ಬಂದಿದೆ. ಎಷ್ಟೋ ಇವತ್ತು ಹಂಪಿ ಉತ್ಸವ ಮಾಡ್ತಾರ, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರ, 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರ. ಕಡಕೋಳ ಮಠಕ್ಕೆ ಒಂದು ಸಾರ್ವಜನಿಕವಾಗಿ ಧಾರ್ಮಿಕವಾಗಿ ಮಡಿವಾಳಪ್ಪನ ಅಧ್ಯಾತ್ಮ ಮಠಕ್ಕೆ 1-2 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನು ಪರಕ್ ಬಿಡಂಗಿಲ್ಲ, ಅದಕ್ಕೆಲ್ಲ ಸಹಾಯ ಅಗದ್ರ ಜೊತೆಗೇನೆ ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನೆ ಕೇಂದ್ರ ಆಗ್ಬೇಕು ಅನ್ನೋ ದೊಡ್ಡ ಬೇಡಿಕೆ ಅದ. ಇದು ಬರೇ ಇಲ್ಲಿ ಕಡಕೋಳದಾಗ ವೇದಿಕೆ ಮೇಲೆ ಮಾತಾಡಿದ್ರೆ ಆಗ ಮುಗಿಯ ಕೆಲಸ ಅಲ್ಲ ಅದು. ಯಾರ ಮುಂದೆ ಹೇಳಿದ್ರೆ ಮುಗಿಯೋದಲ್ಲ ಇದು, ಯಾರ ಮುಂದೆ ಹೇಳಿದರೆ ಹೆಂಗನ ಏನಾಗುತ್ತೆ ಯಾಕಾರ ಕಾಯ ಗುರುರಾಯ ಅಂತ ಮಡಿವಾಳಪ್ಪ ಅಂದಂಗೆ ಯಾರ ಮುಂದಾರ ಹೇಳ್ಕೊತ ತಿರ್ಗಾಡಿದ್ರೆ ಆಗುದಿಲ್ಲ. ಇದು ನಾವು ದಿಟ್ಟವಾಗಿ ಕಂಕಣಬದ್ಧವಾಗಿ ಶಾಸಕರು ಅಧಿಕಾರಿಗಳು ವಿಧಾನಸೌಧದಲ್ಲಿ ಮಾತಾಡೋರು ಧನಿ ಎತ್ತವ್ರ ಕೈಯಿಂದ ಆಗ್ತದ, ಯಾರಿಂದ ಆಗಂಗಿಲ್ಲ. ನಮ್ಮ ಹತ್ರದಿಂದ ಏನಾಗ್ತದೆ, ಹೋಗ್ತೀವಿ ಅವ್ರಿಗೆ ಮನವಿ ಕೊಡ್ತೀವಿ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅವ್ರ ಕಾಗದ ಕೊಡ್ತೀವಿ ಬರ್ತೀವಿ, ಆಯ್ತು ನಡಿ. ಕೆಲಸ ಮಾಡೋರು ಅವರು, ಕೀಲಿ ಕೈಯ ಅವ್ರ ಬಲ್ಲಿ ಅದ, ಅವ್ರ ಕೀಲಿ ಕೈಯ ತೆಗಿಬೇಕು. ಆ ಕೆಲಸವನ್ನು ನಮ್ಮ ಶಾಸಕರು ಅಜಯ್ ಸಿಂಗ್ ಸಾಹೇಬ್ ಮಾಡಬೇಕು. ಅದ್ರ ಜೊತೆಗೆ ನೀವು ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ನಮ್ಮ ಸಹಕಾರ ತನು ಮನ ಧನದಿಂದ ಸಹಕಾರ ಕೊಡಬೇಕು. ನಮ್ಮ ರಾಜಶೇಖರ್ ಶಿರಿಯವರು ಹೇಳಿದ್ರು, ನೀವು ಶಿರ್ಸ ವಹಿಸಿ ನೀವು ಏನ್ ಕೆಲಸ ವಹಿಸ್ತೀರಿ ಅದನ್ನು ಮಾಡ್ತೀವಿ ಅಂತ ಅನ್ನೋದು. ನಾವು ಕೆಲಸ ನಾವು ಸಾರ್ವಜನಿಕವಾದಂತ ಕೆಲಸ ನಮ್ಮ ಮಠ ಯಾವುದು ಅಂತ ಕೇಳಿದ್ರ ಪಕ್ಕ ಬಡವರ ಮಠ ಇದು ಕಡಕೋಳ ಮಠ. ಹಿಂಡ ಹೆಮ್ಮಿಗೂ ಆಟೆ ನೋಡ್ತೀನಿ, ವದೆ ಹೆಮ್ಮಿಗೂ ಆಟೆ ನೋಡ್ತೀನಿ. ಹಿಂಡ ಹೆಮ್ಮಿಗೆ ಚಲೋ ಮೇವು ಹಾಕೋ ಮಂದಿ ಬೇರೆ ಅದ, ವದೆ ಮೇವ ಹೆಮ್ಮಿಗಳಿಗೆ ಚಲೋ ಬೇರೆ ಮೇವು ಹಾಕೋದು ಬೇರೆ ಮಂದಿ ಅದ. ಹಂಗಿಲ್ಲ, ನಾವು ಹಿಂಡ ಹೆಮ್ಮಿಗೂ ಆಟೆ ಹಾಕ್ತೀವಿ, ವದೆ ಹೆಮ್ಮಿಗೂ ಆಟೆ ಹಾಕ್ತೀವಿ. ಆದ್ರೂ ಕೂಡ ಅಂತ ಭಾವನೆಯಿಂದ ಇರ್ತಕ್ಕಂಥ ಮಡಿವಾಳಪ್ಪನವರು ಸಮಾನವಾದಂತ ಮನಸ್ಸನ್ನು ಇಟ್ಕೊಂಡು ಜಾತ್ಯತೀತವಾದಂತ ಮಠ ಇಲ್ಲಿ. ನಮಗೆಲ್ಲ ಶಿಷ್ಯರು ಒಂದು ಎಲ್ಲ ಸಾಮಾನ್ಯ ವರ್ಗದ ಜನಗಳು ಹಿಡ್ಕೊಂಡು ಮೇಲ್ವರ್ಗದ ಜನ ಕೂಡ ಇಲ್ಲಿ ಮಠದ ಭಕ್ತರಿದ್ದಾರೆ, ಶ್ರದ್ಧಾ ಭಕ್ತರಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರು ಬಹಳ, ನಮ್ಮೆಲ್ಲ ಪತ್ರಿಕೆಯವರು ನಮ್ಮ ಸಹಕಾರ ಇದೆ, ಅವರು ಕೂಡ ಪ್ರಚಾರಕ್ಕೆ ಬಹಳ ಮುಖ್ಯ ವಹಿಸಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ ಇಲ್ಲಿ ನಮ್ಮ ಭಾಗದೊಳಗೆ ರೈತರಿಗೆ ಬಹಳ ದೊಡ್ಡ ಹಾನಿಯಾಗಿದೆ, ತೊಗರಿ ಹಾನಿಯಾಗಿದೆ, ಒಂದೊಂದು ಎಕರೆಗೆ ಒಂದೊಂದು ಚೀಲ ಬೆಳೆದಾವ, ಬಹಳ ಕಷ್ಟದಾಗಿದ್ದಾರೆ ರೈತರು. ಅದರ ಪರಿಹಾರವನ್ನು ಡಾಕ್ಟರ್ ಸಾಹೇಬರು ಇಸ್ಕೊಡ್ಬೇಕು, ಅದು ಬಿಡಂಗಿಲ್ಲ. ನಾವು ಬಹಳ ಕಷ್ಟದೊಳಗಿದ್ದಾರೆ ರೈತರು, ಸುಮ್ಮನೆ ಬದುಕ್ಯಾರ ಅಷ್ಟೇ. ನಾನು ರೈತ ಇದ್ದೀನಿ, ನಾನು ಏನು ಆ ರೈತರು ಎಷ್ಟು ಕಷ್ಟದ ಅನ್ನೋದು ನನಗೂ ಅನುಭವ ಅದ. ಹೋದ ವರ್ಷ 10 ಲಕ್ಷ ರೂಪಾಯಿ ಲಾಸ್ ಆಗಿದ್ದೆ ನಾನು, ಈ ವರ್ಷವೂ ಕೂಡ ತೊಗರಿ ಬಿತ್ತಿ ಎಷ್ಟೋ ಮಂದಿ ರೈತರು ಕಂಗಾಲಾಗಿದ್ದಾರೆ. ಮಳೆ ವಿಪರೀತ ಪ್ರಾಕೃತಿಕ ವಿಕೋಪದಿಂದ ಡಾಕ್ಟರ್ ಸಾಹೇಬರು ಅದಕ್ಕೆ ಸಹಕಾರ ಮಾಡಿ ಏನೋ ಒಂದು ಇಲ್ಲಿ ವರದಿ ಕೊಡೋದ್ರೊಳಗೆ ಎಡವಟ್ಟಾಗಿ ಸರ್ಕಾರ ಸರಿಯಾದಂತಹ
ಮಾಹಿತಿ ಇಲ್ಲದಕ್ಕೆ ಇಲ್ಲೆಲ್ಲ ನಾವು ದೊಡ್ಡ ರೈತರಿಗೆ ಅಘಾತ ಆಗಿದೆ, ಅದು ತುಂಬಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಈಗಾಗಲೇ ರೈತರ ಬಗ್ಗೆ ಹೋರಾಟಗಾರರು ಸತ್ಯಾಗ್ರಹ ಕೂತಿದ್ದಾರೆ, ಅವ್ರನ್ನ ಮನವರಿಸಿ ನಮ್ಮ ಡಾಕ್ಟರ್ ಸಾಹೇಬ್ರಿ ಎಡಿಸಿದ್ದಾರೆ, ಆ ಕೆಲಸ ಮಾಡ್ತಾರಂತ ನಮಗೂ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಮಾರ್ಚ್ ತಿಂಗಳದೊಳಗೆ ಕೊರೋನಾ ಪರನ ಕೆಲಸ ಅಲ್ಲ, ನಾವು ಕೊರೋನಾ ಪರನ ಏನ್ ಮಾಡಂಗಿಲ್ಲ ನಮ್ಗ, ಅವ್ರಿ ಅದ್ರ ಕೊರೋನಾಕ್ಕಿಂತ ಮಾಡಿದ್ದೀವಿ ನಾವು. ಆ ಕೊರೋನಾ ಹೋತು ನಮ್ಗೆ ಬರೋದ್ರಾಗ ಈ ತಂಡಿನ ಅಂದಿದ್ದೆ ನಾನು ಮೂರ್ನಾಲ್ಕು ದಿನ ವಾರ ಹಿಂದೆ ಭಯಂಕರ ತಂಡಿತ್ತು. ನಾವು ಮಾತಾಡಿದ ಸಿದ್ದಬಸವ ಹಿಂಗ್ ತಂಡಿತ್ತು ಅಂದ್ರೆ ಯಾರು ಬರ್ತಾರೆ ಈ ಮುಖ್ಯ ಜಾತ್ರೆ ಇವರೆಲ್ಲ, ಆ ತಂಡ್ ಹೋತದ ಅವತ್ತು ಕೇಳಿದ್ದೀನಿ. ಎಷ್ಟು ಚಂದ ಕೂತಾರ ನೋಡ ಆರಾಮ್, ಅದೊಂದು ದೊಡ್ಡ ಶಕ್ತಿ ಇದೆ ಈ ಜಾಗದೊಳಗೆ, ಅಂದದ್ದೇ ಆಗಂತ ಜಾಗ ಇದು. ಜೀವಂತ ಸಮಾಧಿಸಿದ ಮಡಿವಾಳಪ್ಪ, ತನ್ನ ಇಚ್ಛಾಮರಣದ ಈ ಹೊಂದಿರತಕ್ಕಂಥ ಮಡಿವಾಳಪ್ಪನ ಕ್ಷೇತ್ರ ಇದು ಬೆಳಿಬೇಕು ಅನ್ನುವಂತ ಮಾತನ್ನ ನಮ್ಮ ಆತ್ಮೀಯ ಪೂಜ್ಯರೆಲ್ಲರೂ ಬಂದಾಗ ನಮ್ಮ ಕೆರೆಗೆ ಹೋಗ್ಬಿಟ್ಟು ಅವ್ರ ಸಹಕಾರ ನಮ್ಗೆಲ್ಲ ಅದ, ಅವ್ರ ಸಹಕಾರ ಜೊತೆಗೇನೆ ನಮ್ಮ ಶಾಸಕರು ಬಹಳ ಮುಕ್ತ ಸ್ವಭಾವದ ಅವ್ರೇನಂತೀರಿ ಅದ್ರ ಆಯ್ತು ರೀ ಮಾಡ್ತೀನಿ, ಎಷ್ಟು ಸ್ವಭಾವ ಸರಳ ಸ್ವಭಾವದ ವ್ಯಕ್ತಿಗಳು. ಈಗ ನಮ್ಮ ದೊಡ್ಡಪ್ಪನ ಒಂದೊಂದು ಹೆಗಲೇರಿಸ್ಬೇಕಾಗ ಅವ್ರಿಗೊಂದು ಹೆಗಲೇರಿಸ್ತೀವಿ. ಇನ್ನು ಅನೇಕ ಮಂದಿ ಬಹಳ ನುಣುಚ್ಕೊಂಡಾರ, ಕಡ್ಕೊಳ್ಳೋ ಮಠಕ್ಕೆ ಕುಡದ್ರೊಳಗೆ ನುಂಚ್ಕೊಂಡಾರ, ಈ ಸಲ ನಾವು ಬಿಡಂಗಿಲ್ಲ. ಇನ್ನೊಂದ್ ಜೊತೆಗೆ ನಮ್ಮ ಶಿಷ್ಯರಿಗೆ ಮಠಕ್ಕೆ ದೀಕ್ಷಾ ತೊಗೊಂಡವ್ರು ಇದ್ದೀರಲ್ಲ, ಖಂಡಿತವಾಗಿ ಮಠಕ್ಕೆ ತಮ್ಮ ತನು ಮನದ ಸೇವೆಯನ್ನು ಸಲ್ಲಿಸಬೇಕು. ಇಲ್ಲಿವರೆಗೂ ನಮ್ಮ ಮಠ ಕಟ್ಟೋದಾಗ್ಲಿ ಮಠದ ಡೆವಲಪ್ಮೆಂಟ್ಗಾಗ್ಲಿ ಯಾರಿಗೆ 10 ರೂಪಾಯಿ ಕೇಳಿಲ್ಲ. ಮಠದ ಜೀರ್ಣೋದ್ಧಾರ ಕೈಲ ನೀವೇನ್ 4 ರೊಟ್ಟಿ ಕೊಟ್ಟರು ತೊಗೊಂಡಿವಿ, 10 ರೊಟ್ಟಿ ಕೊಟ್ಟರು ತೊಗೊಂಡಿವಿ, ಪುಂಡಿ ಪಲ್ಯ ಕೊಟ್ಟರು ತೊಗೊಂಡಿವಿ, ಕುಂಬಳಕಾಯಿ ಕೊಟ್ಟರು ತೊಗೊಂಡಿವಿ, ಏನ್ ಕೊಟ್ಟಿದ್ದು ತಗೊಂಡು ನಾವು ಜಾತ್ರೆ ಮಾಡಿವಿ. ಇನ್ನು ಯಾವ ದೊಡ್ಡ ಕಾರ್ಯಕ್ರಮ ಅದ, 3-4 ಕೋಟಿ ರೂಪಾಯಿ ಬೇಕು, ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ತನು ಮನ ಧನದಿಂದ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ಕರ್ಕರ ಮಂಡ್ಯ ರಂಗೋಸ ಮಾಡ್ತೀವಿ, ಬಿಡಂಗಿಲ್ಲ ನಾವು ಈ ಸಲ. ಯಾಕೆಂತ ಕೇಳಿದ್ರೆ ಆ ಕಾರ್ಯಕ್ರಮ ನಡೀಬೇಕು, ಅದು ಹೋದ ತಕ್ಷಣ ನಾನು ಯಾರು ಇಲ್ಲ ಅನ್ನಂಗಿಲ್ಲ, ಕೊಡ್ತಾರ ನಾ ಮಾರಿ ನೋಡಿದ್ರೆ ಕೊಡ್ತಾರೆ, ಅಷ್ಟು ಮುಕ್ತ ಭಕ್ತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತೋಳೆ ಮಂದಿಗೆ ಸನ್ಮಾನ ಮಾಡಿದೀವಿ. ಇನ್ನು ಬಹಳ ಮಂದಿ ಉಳಿದಾರ, ಅವ್ರ ಮುಂದಿನ ಕಾರ್ಯಕ್ರಮ ಒಂದು ತಿಂಗಳು ಇರ್ತದ, ಎಲ್ಲರನ್ನ ಸಮಾಜ ಸೇವೆ ಮಾಡತಕ್ಕಂಥವ್ರನ್ನ ಗುರುತಿಸಿ 100 ಮಂದಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. ನಮ್ಮ ಮಠದಿಂದ ಮುಖ್ಯ ಪ್ರಶಸ್ತಿಯನ್ನು ಕೊಡ್ತೀವಿ, ಸಂಗೀತಗಾರಿಗೆ ಗೌರವ ಪ್ರಶಸ್ತಿಯನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಡ್ಕೊಳ್ಳೋರು ನಾವು ಮೀನಾಕ್ಷಿ ಬಾಳಿಯವ್ ಮಧ್ಯಾಹ್ನದಾಗ ಒಂದು ಮೀಟಿಂಗ್ ಮಾಡಿದೀವಿ, 25 ಪುಸ್ತಕಗಳು ಹೆಂಗ್ ತರಬೇಕು, ಹೆಂಗ್ ಮಡಿವಾಳಪ್ಪನವರ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಪರಿಪೂರ್ಣವಾದಂತ 1 ತಾಸು ಮೀಟಿಂಗ್ ಮಾಡಿ ಅದನ್ನು ಪರಿಪೂರ್ಣತೆಯನ್ನು ಮಾಡಿದೀವಿ. ಅದಕ್ಕೆಲ್ಲರ ಸಹಕಾರ 25,000 ರೂಪಾಯಿ ಕೊಟ್ಟವರಿಗೆ ಪುಸ್ತಕದಲ್ಲಿ ಮುದ್ರಿಸಿ ಅವರ ತಂದೆ ತಾಯಿ ಅವರ ಚರಿತ್ರೆಯನ್ನ ಅವರ ಮನೆಯ ಕುಟುಂಬದ ಪರಿಚಯ ನಾವು ಪುಸ್ತಕಗಳನ್ನು ಮಾಡ್ತೀವಿ. ಅದರ ಜೊತೆಗೇನೆ 5,001 ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮಹಿಳೆಯರಿಗೆ 501 ರೂಪಾಯಿ ಅವರಿಗೆ ಒಂದೇ ತರದ ಬಟ್ಟೆಯನ್ನು ಶೀರಿ ಜಂಪರ ಅವು ಉಡಿ ತುಂಬುವ ಸಾಮಾನುಗಳನ್ನು ಅವ್ರ ಖರ್ಚನ್ನು ಅವರಿಗೆ ಕೊಡ್ತೀವಿ. ಮತ್ತ ಜೊತೆಗೇನೆ 100 ಭಜನೆಗಳು ನಮ್ಮ ಮಠದ ಅಸ್ತಿತ್ವ ಬುನಾದಿ ಅಂದ್ರೆ ಭಜನ, ಆ ಗವಾಯಿಗಳಲ್ಲ ನಮ್ಮ ಭಜನ, ನಮ್ಮ ಮಠದ ಅಸ್ತಿತ್ವ, ನಮ್ಮ ಮಠದ ಅಸ್ತಿತ್ವ ಅಂದ್ರೆ ಮಡಿವಾಳಪ್ಪ ಉಳಿದಿದ್ದೇ ಭಜನೆಯಿಂದ ಉಳಿದಾನಷ್ಟೇ. ಅಂತ ಭಜನೆಯನ್ನು 100 ಮಂದಿ ಮೇಳಗಳನ್ನು ಕೂರಿಸ್ತೀವಿ. ಇದರ ಜವಾಬ್ದಾರಿಯನ್ನು ನಮ್ಮ ಚಂದ್ರು ಪುರಾಣಿಕ ನಾವು ಎಲ್ಲರೂ ಕೂಡಿ ಈಗಾಗಲೇ ಒಂದು ಪೂರ್ವಭಾವಿ ಮೀಟಿಂಗ್ ಮಾಡಿದೀವಿ. ಇದರ ಜೊತೆಗೆ ಇನ್ನೊಂದು ಶಾಸಕರ ಮಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲಾ ಮುಖಂಡತ್ವದ ನೇತೃತ್ವದಲ್ಲಿ ರಂಭಾಪುರ ಜಗದಗಳನ್ನು ಕರೆಸಿನೂ ಕೂಡ ಅದು ಪೂರ್ವಭಾವಿ ಮೀಟಿಂಗ್ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದೀವಿ. ಆ ಆಲೋಚನೆಗೆ ತಮ್ಮ ಸಹಕಾರ ಇರಬೇಕು ಅನ್ನುವಂತ ಮಾತನ್ನು ಹೇಳಿ ನಾನು ನನ್ನ 4 ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಸಮಗ್ರ ಕಾರ್ಯಕ್ರಮದ ಪರಿಚಯವನ್ನು ನೀಡಿ ಮಡಿವಾಳಪ್ಪನ ಹಲವಾರು ಉದಾಹರಣೆಗಳನ್ನು ಕೊಟ್ಟು ತಮ್ಮ ಸಂದೇಶವನ್ನು ನೀಡಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು. ಈಗ ಸಮಾರಂಭದಲ್ಲಿ ಈ ದ್ವಿಶತಮಾನೋತ್ಸವದ ಪ್ರಕಟಣೆಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಸಮಾರಂಭದ ಕುರಿತು 2 ಮಾತುಗಳನ್ನು ಹೇಳಬೇಕಾಗಿರುವ ಕೇಳ್ಕೊತಾ ಇದ್ದಾರೆ.